ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನನ್ನ ತಂದೆ ಮತ್ತು ನಮ್ಮ ಇಡೀ ಕುಟುಂಬನ ಯಾವತ್ತೂ ಕೂಡ ಒಂದು ಒಳ್ಳೆ ಸಂಸ್ಕಾರದವಾಗಿ ಬೆಳೆಸಿದೆ. ನಮ್ಮ ತಂದೆ ಮುಂಚೆಯಿಂದನೂ ಕೂಡ ಹೇಳ್ಕೊಂಬಂದಿದ್ದಾರೆ, ಪಕ್ಷ ತಾಯಿ ಇದ್ದಂಗೆ. ಆ ತಾಯಿ ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀವಿ. ಖಂಡಿತವಾಗಿ ಕೂಡ ಬರುವಂಥ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ. ನಮ್ಮ ತಂದೆಯವರು ಏಕಾಏಕಿ ಏನು ತೀರ್ಮಾನ ತೊಗೊಂಡಿದ್ದಾರೆ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ನನಗೂ ಕೂಡ ಭಾರತೀಯ ಜನತಾ ಪಕ್ಷ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಿತ್ತು, ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆಯ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡತ್ತೆ ಅನ್ನೋಂಥ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನಾನು ಕೂಡ ಇದ್ದೀನಿ. ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರು ಅರುಣ್ ಸಿಂಗ್ ಜಿ, ನಮ್ಮೆಲ್ಲರೂ ಕೂಡ ನಾಯಕರಾದಂಥ ಸಂತೋಷ್ ಜಿ, ಅವರೆಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿ ಯಾವತ್ತೂ ಕೂಡ ಇರ್ತೀನಿ. ಯಡಿಯೂರಪ್ಪನವರು ಕೂಡ ಕ್ಷೇತ್ರ ತ್ಯಾಗ ಮಾಡಿದರು, ವಿಜಯೇಂದ್ರ ಅವರು ತಂದೆಯವರು ಕೂಡ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ, ಸೊ ಆ ಹಿನ್ನೆಲೆಯಲ್ಲಿ ಸಿಗೋ ಚಾನ್ಸಸ್ ಇದೆಯಾ ಸರ್? ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಅನ್ನೋಕ್ಕಿಂತನೂ ಕೂಡ ನಮ್ಮಂಥ ಸಾವಿರಾರು ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅದೇ ಹೇಳ್ತೀನಲ್ಲ, ನಮ್ಮ ತಂದೆಯವರು ಕೂಡ 1989 ಇಸಿ ಬರೋಕ್ಕಿಂತ ಮುಂಚೆ ABVP ಕೂಡ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವ್ರನ್ನ ಆ ಸಂದರ್ಭದಲ್ಲಿ ಗುರುತಿಸಿ ಇವತ್ತು ಒಬ್ಬ ಬೂತ್ ಅಧ್ಯಕ್ಷದಿಂದ ಹಿಡಿದು ರಾಜ್ಯದ ಉಪಮುಖ್ಯಮಂತ್ರಿವರೆಗೂ ಕೂಡ ನಮ್ಮ ಪಕ್ಷ ಗುರುತಿಸಿದೆ. ಅದೇ ಥರ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಅವ್ರದೇ ಆದಂಥ ಕಾರ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.